ಮಧ್ಯಪ್ರಾಚ್ಯ ಭಾಗದಲ್ಲಿ ಯುದ್ಧದ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಇದೆಲ್ಲ ಸ್ಫೋಟವಾಗಿ ದೊಡ್ಡ ಗಲಾಟೆ ಶುರುವಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಅದರಲ್ಲೂ ಈ ಸಮಯದಲ್ಲಿ ಇಸ್ರೇಲ್ ವಿರುದ್ಧ ಭೀಕರ ಯುದ್ಧ ನಡೆಸೋದಕ್ಕೆ ಅನೇಕ ದೇಶಗಳು ಸಜ್ಜಾಗಿದ್ದು, ಇಸ್ರೇಲ್ ಕೂಡ ತನ್ನ ಶತ್ರುಗಳ ಪಡೆಯ ಒಬ್ಬೊಬ್ಬರೇ ನಾಯಕರನ್ನ ಹತ್ಯೆ ಮಾಡ್ತಾ ಇದೆ. ಕಳೆದ ಒಂದು ವಾರದಲ್ಲಿ 20 ಹಿಜ್ಬುಲ್ಲಾ ನಾಯಕರನ್ನ ಹತ್ಯೆ ಮಾಡಲಾಗಿದೆ ಅಂತ ಇಸ್ರೇಲ್ ಸೇನೆ ಭಾನುವಾರ ಹೇಳ್ಕೊಂಡಿದೆ. ಪ್ರಮುಖ ನಾಯಕ ನಸ್ರಲ್ಲಾನ ಹತ್ಯೆ ನಂತರ ಮತ್ತೆ 3 ಪ್ರಮುಖ ನಾಯಕರಾದ ನಬಿಲ್ ಕೌಕ್, ಇಬ್ರಾಹಿಂ ಹುಸೇನ್ ಮತ್ತು ಸಮೀರ್ ತಫೀಕ್ ಕೂಡ ಹತ್ಯೆಯಾಗಿದ್ದಾರೆ. ಲೆಬನಾನ್ ಮತ್ತು ಗಾಜಾಪಟ್ಟಿ ಮೇಲೆ ನಿರಂತರವಾಗಿ ದಾಳಿ ಕೈಗೊಳ್ಳುವ ಮೂಲಕ ಮನೆಗಳಲ್ಲಿ ಹಾಗೂ ಬಂಕರ್ಗಳಲ್ಲಿ ಅಡಗಿಕೊಂಡಿದ್ದ ಹಿಜ್ಬುಲ್ಲಾ ನಾಯಕರನ್ನ ಹತ್ಯೆ ಮಾಡಲಾಗಿದೆ. ಈ ನಡುವೆ ಶನಿವಾರ ನಡೆಸಲಾಗಿದ್ದ ವೈಮಾನಿಕ ದಾಳಿಯಲ್ಲಿ ಹಿಜ್ಬುಲ್ಲಾದ ಪ್ರಮುಖ ನಾಯಕ ನಬಿಲ್ ಕೌಕ್ ಎಂಬಾತನನ್ನು ಕೊಲ್ಲಲಾಗಿದೆ. ಭಾನುವಾರ ಲೆಬನಾನ್ನ ಬೇಕಾ ವ್ಯಾಲಿಯ ಮನೆಯೊಂದರ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನ ನಡೆಸಿದ್ದು ಕನಿಷ್ಠ 11 ಸಾವಿಗೀಡಾಗಿದ್ದಾರೆ. ಹಾಗೆ ಗಾಜಾ ಮೇಲೆ ನಡೆಸಿದ ದಾಳಿಯಲ್ಲಿ 3 ಪ್ಯಾಲೆಸ್ಟೇನಿಯನ್ನರು ಕೂಡ ಮೃತಪಟ್ಟಿದ್ದಾರೆ. ಗಡಿಯಲ್ಲಿ ಲೆಬನಾನ್ ವಿರುದ್ಧ ದೊಡ್ಡ ಮಟ್ಟದ ಯುದ್ಧಕ್ಕೆ ಇಸ್ರೇಲ್ ಸನ್ನದ್ಧವಾಗ್ಬಿಟ್ಟಿದೆ. ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ ಸೇನೆಯ ಚಲನ ವಲನ ಹೆಚ್ಚುತ್ತಾ ಇರೋದು ಮತ್ತು ಟ್ಯಾಂಕರ್ಗಳಿಗೆ ನಿಯೋಜನೆಯೂ ಇದಕ್ಕೆ ಪುಷ್ಟಿ ಕೊಡುತ್ತೆ. ಉಗ್ರ ನಬಿಲ್ ಕೌಕ್ ಹಿಜ್ಬುಲ್ಲಾದ ಸೆಂಟ್ರಲ್ ಕೌನ್ಸಿಲ್ನ ಉಪಮುಖ್ಯಸ್ಥನಾಗಿದ್ದ. 1995 2010 ತನಕ ಈತ ದಕ್ಷಿಣ ಲೆಬನಾನ್ನಲ್ಲಿ ಮಿಲಿಟರಿ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸಿದ್ದ. 2020 ಈತನ ವಿರುದ್ಧ ಅಮೆರಿಕ ಸರ್ಕಾರ ನಿರ್ಬಂಧ ಹೇರಿತ್ತು. ಹಿಜ್ಬುಲ್ಲಾ ಮುಖ್ಯಸ್ಥ ನಸ್ರಲ್ಲಾ ಹತ್ಯೆಗೆ ಮುನ್ನ ಆತ ಅದೇ ಕಟ್ಟಡದ ಬಂಕರ್ನಲ್ಲಿದ್ದಾನೆ ಅನ್ನೋ ಮಾಹಿತಿ ಇಸ್ರೇಲ್ ಸೇನೆಗೆ ಸಿಕ್ಕಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಹಿಜ್ಬುಲ್ಲಾ ವಿರುದ್ಧ ದಾಳಿ ಶುರು ಮಾಡಿದಾಗ್ಲಿಂದ ಇಸ್ರೇಲ್ ಲೆಬನಾನ್ನಲ್ಲಿ ಅನೇಕ ಬೇಹುಗಾರರನ್ನ ನಿಯೋಜಿಸಿದೆ. ಆ ಪೈಕಿ ಒಬ್ಬ ಬೇಹುಗಾರ ದಕ್ಷಿಣ ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾದ ಭೂಗತ ಪ್ರಧಾನ ಕಚೇರಿಯಲ್ಲಿ ಮುಖ್ಯಸ್ಥ ನಸ್ರಲ್ಲಾ ಇರೋ ಬಗ್ಗೆ ಖಚಿತಪಡಿಸಿದ್ದ. ಅದೇ ದಿನ ಬಂಕರ್ನಲ್ಲಿ ಪ್ರಮುಖ ಉಗ್ರ ಮುಖಂಡರ ಸಭೆ ಇರೋದಾಗಿಯೂ ತಿಳಿಸಿದ್ದ. ಇದು ದಾಳಿಗೆ ಸೂಕ್ತ ಸಮಯ ಅಂತ ನಿರ್ಧರಿಸಿದ ಇಸ್ರೇಲ್ ಸೇನೆ ಒಂದೇ ಕಲ್ಲಿಗೆ 2 ಹಕ್ಕಿ ಅನ್ನೋ ಹಾಗೆ ನಿಖರ ದಾಳಿಯನ್ನ ನಡೆಸಿ ನಸ್ರಲ್ಲಾ ಸಹಿತ ಅನೇಕ ಉಗ್ರರನ್ನ ಹೊಡೆದುರುಳಿಸ್ತು. ಮೊನ್ಮೊನ್ನೆಯಷ್ಟೇ ಇಸ್ರೇಲ್ ನಡೆಸಿದ ಕಾರ್ಯಾಚರಣೆಗೆ ಹಿಜ್ಬುಲ್ಲಾ ಮುಖ್ಯಸ್ಥ ಜೀವ ಬಿಟ್ಟಿರೋದ್ರ ಬಗ್ಗೆ ಅಮೆರಿಕ ಅಧ್ಯಕ್ಷ ಏನ್ ಹೇಳಿದ್ದಾರೆ ಗೊತ್ತಾ? ಹಿಜ್ಬುಲ್ಲಾ ಸಂಘಟನೆ ವಿರುದ್ಧ ಇಸ್ರೇಲ್ ಯಾವ ರೀತಿ ದಾಳಿ ಮಾಡ್ತಿದೆ ಅಂದ್ರೆ, ಈಗಿನ ಪರಿಸ್ಥಿತಿ ನೋಡಿದ್ರೆ ಹಿಜ್ಬುಲ್ಲಾ ಸಂಘಟನೆಯ ದೊಡ್ಡ ದೊಡ್ಡ ನಾಯಕರೇ ಜೀವ ಬಿಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ರು ಮುಖಂಡರು ಜೀವ ಬಿಡ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇಸ್ರೇಲ್ ಕಾರ್ಯಾಚರಣೆ ಬಗ್ಗೆ ಮಾತಾಡಿದ್ದಾರೆ. ಹಿಜ್ಬುಲ್ಲಾ ಸಂಘಟನೆ ಮುಖ್ಯಸ್ಥನ ಸಾವಿನಿಂದ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಸಂಕಷ್ಟದ ಸಮಯದಲ್ಲಿ ಮತ್ತೊಮ್ಮೆ ಇಸ್ರೇಲ್ ನೆರವಿಗೆ ನಿಂತಿದೆ ಅಮೆರಿಕ ಸರ್ಕಾರ. ಇರಾನ್ ಬೆಂಬಲಿತ ಸಂಘಟನೆಗಳ ವಿರುದ್ಧ ನಿಂತಿರೋ ಅಮೆರಿಕ ಈಗ ಈ ರೀತಿ ಇಸ್ರೇಲ್ ಪರವಾಗಿ ಸಮರ್ಥನೆ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಹಿಜ್ಬುಲ್ಲಾ ಬಂಡುಕೋರರ ಸಂಘಟನೆಯ ಮುಖ್ಯಸ್ಥ ಸೈಯದ್ ಹಸನ್ ನಸ್ರಲ್ಲಾ ಸಾವು ಸಂತ್ರಸ್ತರಿಗೆ ನ್ಯಾಯ ಕೊಡಿಸಿದಂತೆ ಅಂತ ಹೇಳಿರೋ ಜೋ ಬೈಡನ್ ಮಾತು ಚರ್ಚೆಗೂ ಕಾರಣವಾಗಿದೆ. ಇಸ್ರೇಲ್ ಬಗ್ಗೆ ಬೆಂಬಲ ವ್ಯಕ್ತಪಡಿಸಿ ಜೋ ಬೈಡನ್ ಅವರು ಕೊಟ್ಟಿರೋ ಹೇಳಿಕೆಯನ್ನ ಈಗ ಅಮೆರಿಕ ಶಕ್ತಿ ಕೇಂದ್ರ ಅಂದ್ರೆ ಶ್ವೇತಭವನ ಹೇಳಿಕೆ ಬಿಡುಗಡೆ ಮಾಡೋ ಮೂಲಕ ಸಮರ್ಥನೆ ಮಾಡಿಕೊಂಡಿದೆ. ಇದರ ಜೊತೆಗೆ ಇಸ್ರೇಲ್ ಬೆನ್ನಿಗೆ ಮತ್ತಷ್ಟು ಸೇನಾ ನೆರವು ನೀಡೋದ್ರ ಬಗ್ಗೆ ಕೂಡ ಮಹತ್ವದ ಮುನ್ಸೂಚನೆ ಕೊಟ್ಟಿದೆ. ಅಮೆರಿಕದ ಈ ನಡೆ ಮಧ್ಯಪ್ರಾಚ್ಯ ಭಾಗದ ದೇಶಗಳಲ್ಲಿ ಮತ್ತಷ್ಟು ತಲ್ಲಣವನ್ನ ಸೃಷ್ಟಿ ಮಾಡುತ್ತಿದೆ. ಇನ್ನೊಂದು ಕಡೆ ಇಸ್ರೇಲ್ ಕೂಡ ತನ್ನ ಶತ್ರು ದೇಶಗಳಾದ ಲೆಬನಾನ್, ಇರಾನ್, ಸಿರಿಯಾ, ಗಾಜಾಪಟ್ಟಿ ಮೇಲೆ ಮತ್ತಷ್ಟು ಭೀಕರ ದಾಳಿಗೆ ಮುಂದಾಗಿದೆ. ಮತ್ತೊಂದು ಕಡೆ ಕೆಲವು ದಿನಗಳ ಹಿಂದೆಯಷ್ಟೇ ಇಸ್ರೇಲ್ ಪ್ರಧಾನಿ ಜೊತೆ ಮಾತುಕತೆಯನ್ನ ನಡೆಸಿ ಕದನ ವಿರಾಮ ಘೋಷಣೆ ಮಾಡುವುದಕ್ಕೆ ಅಮೆರಿಕ ಮುಂದೆ ಬಂದಿತ್ತು. ಆದರೆ ಅಮೆರಿಕ, ಫ್ರಾನ್ಸ್ ಮಾಡಿದ್ದ ಈ ಪ್ರಯತ್ನ ಫ್ಲಾಪ್ ಆಗಿತ್ತು. ಇನ್ನು ಇಸ್ರೇಲಿ ರಕ್ಷಣಾ ಪಡೆಗಳ ದಾಳಿಯಲ್ಲಿ ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರಲ್ಲಾ ಸಾವಿನ ನಂತರ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನ್ನ ಆಯತೊಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ಅನ್ನ ಗುರಿಯಾಗಿಸೋರು ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಯಾರಾದರೂ ನಿಮ್ಮನ್ನ ಕೊಲ್ಲೋದಕ್ಕೆ ಮುಂದಾದ್ರೆ ಅವರನ್ನ ಕೊಂದು ಬಿಡಿ. ಇಸ್ರೇಲ್ ರಾಜ್ಯ ಕಮಾನು ಹಂತಕ ಹಸನ್ ನಸ್ರಲ್ಲಾನನ್ನ ನಾಶ ಮಾಡಿದೆ. ನಸ್ರಲ್ಲಾ ಭಯೋತ್ಪಾದಕ, ಅವನು ಮತ್ತು ಅವನ ಜನರು ಇಸ್ರೇಲ್ ಅನ್ನ ನಾಶ ಮಾಡೋ ಯೋಜನೆಯನ್ನ ರೂಪಿಸಿದ್ರು. ನೆತನ್ಯಾಹು ನಸ್ರಲ್ಲಾ ಹತ್ಯೆ ಇರಾನ್ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ಪಾಠ ಅಂತ ಮಧ್ಯಪ್ರಾಚ್ಯದಲ್ಲಾಗ್ಲಿ ಇರಾನ್ನಲ್ಲಾಗ್ಲಿ ಇಸ್ರೇಲ್ನ ದೀರ್ಘ ಬಾಹುಗಳಿಗೆ ನಿಲುಕದ ಪ್ರದೇಶವೇ ಇಲ್ಲ. ಇದು ಎಷ್ಟು ಸತ್ಯ ಅನ್ನೋದು ಇವತ್ತು ನಿಮ್ಗೆ ಗೊತ್ತಾಗಿರಬಹುದು. ನಮ್ಮ ತಂಟೆಗೆ ಯಾರಾದ್ರೂ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ದಾರೆ.
ಹಾಗೆ ಇರಾನ್ನ ಹಿಂಸಾತ್ಮಕ ಸರ್ವಾಧಿಕಾರದ ಅಡಿಯಲ್ಲಿ ಹೋರಾಡ್ತಾ ಇರೋ ಎಲ್ಲರೂ ಮತ್ತು ಲೆಬನಾನ್, ಸಿರಿಯಾ, ಇರಾನ್ ಮತ್ತು ಇತರ ಸ್ಥಳಗಳಲ್ಲಿ ಇದರ ಪ್ರಾಕ್ಸಿಗಳ ಅಡಿಯಲ್ಲಿ ಹೋರಾಡ್ತಾ ಇರೋ ಎಲ್ಲರೂ ಈ ಭರವಸೆಯನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇಸ್ರೇಲಿ ಒತ್ತೆಯಾಳುಗಳನ್ನ ಮರಳಿಸುವ ಗುರಿಯನ್ನ ಸಾಧಿಸುವಲ್ಲಿ ಹಸನ್ ನಸ್ರಲ್ಲಾ ಅವರ ಹತ್ಯೆ ನಿರ್ಣಾಯಕ ಅಂತ ಒತ್ತಿ ಹೇಳಿದ್ದಾರೆ. ದೇಶದ ರಕ್ಷಣಾ ಪಡೆಗಳಿಗೆ ಕೃತಜ್ಞತೆ ಸಲ್ಲಿಸಿದ ಅವರು ಐಡಿಎಫ್, ಏರ್ಫೋರ್ಸ್, ಐಡಿಎಫ್ ಇಂಟೆಲಿಜೆನ್ಸ್, ಮೊಸಾದ್ ಮತ್ತು ಐಎಸ್ಎ ಮಹಾನ್ ಸಾಧನೆಗಳಿಗೆ ಧನ್ಯವಾದಗಳನ್ನು ಹೇಳುವುದಕ್ಕೆ ಬಯಸ್ತೀನಿ ಅಂತಾನು ಹೇಳಿದರು. ನೇತನ್ಯಾಹು ತನ್ನ ನಾಗರಿಕರನ್ನ ರಕ್ಷಣೆ ಮಾಡುವುದಕ್ಕೆ ಇಸ್ರೇಲ್ನ ಬದ್ಧತೆಯನ್ನ ಮತ್ತೆ ಒತ್ತಿ ಹೇಳಿದರು. ಬೈರುತ್ನಲ್ಲಿ ಇಸ್ರೇಲಿ ಮಿಲಿಟರಿ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಹಸನ್ ನಸ್ರಲ್ಲಾ ಹತ್ಯೆಯನ್ನ ಐಡಿಎಫ್ ದೃಢಪಡಿಸಿರೋದ್ರ ಬಗ್ಗೆ ಕೂಡ ಹೇಳಿದರು. ಇದರ ಜೊತೆಗೆ ಕಳೆದೆರಡು ದಿನಗಳಿಂದ ಹೌತಿ ಉಗ್ರರು ಇಸ್ರೇಲ್ ಮೇಲೆ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಪ್ರತೀಕಾರವಾಗಿ ಇಸ್ರೇಲ್ ಯೆಮನ್ ಮೇಲೆ ಭಾರೀ ಪ್ರಮಾಣದಲ್ಲಿ ಭಾನುವಾರ ದಾಳಿ ನಡೆಸಿದೆ. ಇರಾಕಿ ಉಗ್ರರ ಜೊತೆ ಕೈಜೋಡಿಸಿರೋ ಇರಾನ್ನಿಂದ ಹಣಕಾಸು ಬೆಂಬಲ ಪಡೆದಿರೋ ಹೌತಿ ಉಗ್ರರು ಇಸ್ರೇಲ್ ಮೇಲೆ ಎರಡು ದಿನಗಳಿಂದ ದಾಳಿ ನಡೆಸಿದ್ರು. ಲೆಬನಾನ್ ಹೆಜ್ಬುಲ್ಲಾ ದಾಳಿ ಕೇಂದ್ರೀಕರಿಸಿದ್ದ ಇಸ್ರೇಲ್ ಸೇನೆ ಈಗ ಹೌತಿ ಮೇಲೆ ದಾಳಿಯನ್ನ ಶುರು ಮಾಡಿದೆ. ಇನ್ನು ಹಿಜ್ಬುಲ್ಲಾ ಮುಖ್ಯಸ್ಥನನ್ನೇ ಇಸ್ರೇಲ್ ಹೊಡೆದುರುಳಿಸಿರೋದು ಈಗ ಇರಾನ್ನ ಸರ್ವೋಚ್ಚ ನ್ಯಾಯಕ ಆಯತೊಲ್ಲಾ ಅಲಿ ಖಮೇನಿಗೆ ಜೀವ ಭಯ ಉಂಟಾಗೋ ಹಾಗೆ ಮಾಡ್ತಾ ಇದೆ. ಹೀಗಾಗಿ ಖಮೇನಿ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ದಾನೆ ಅಂತ ವರದಿಯಾಗಿದೆ. ಹಸನ್ ನಸ್ರಲ್ಲಾ ಹತ್ಯೆಯನ್ನ ಇಸ್ರೇಲ್ ಘೋಷಿಸಿದ ಮೇಲೆ ಮುಂದಿನ ಹಂತವನ್ನ ನಿರ್ಧರಿಸೋದಕ್ಕೆ ಇರಾನ್ ಹಿಜ್ಬುಲ್ಲಾ ಮತ್ತು ಇತರ ಪ್ರಾಕ್ಸಿ ಗುಂಪುಗಳ ಜೊತೆ ನಿರಂತರ ಸಂಪರ್ಕದಲ್ಲಿದೆ ಅಂತ ಮೂಲಗಳು ತಿಳಿಸಿವೆ. ಈ ಹಿಂದೆ ನಸ್ರಲ್ಲಾ ಜೊತೆಗೆ ಭಯೋತ್ಪಾದಕ ಸಂಘಟನೆಯ ಅನೇಕ ಕಮಾಂಡರ್ಗಳು ಕೂಡ ಹತ್ಯೆಯಾಗಿದ್ದಾರೆ ಅಂತ ಐಡಿಎಫ್ ಹೇಳಿಕೊಂಡಿದೆ. ಲೆಬನಾನ್ ಮೇಲೆ ದಾಳಿ ಮಾಡಿ ಹಿಜ್ಬುಲ್ಲಾ ಮುಖ್ಯಸ್ಥನನ್ನೇ ಹತ್ಯೆ ಮಾಡಿದ ಮೇಲೆ ಇಸ್ರೇಲ್ ಈಗ ಯೆಮೆನ್ನ ಹೌತಿ ನೆಲೆಗಳನ್ನ ಕೇಂದ್ರೀಕರಿಸಿ ದಾಳಿಯನ್ನ ಶುರು ಮಾಡ್ತಾ ಇದೆ. ಒಟ್ಟಿನಲ್ಲಿ ತನ್ನ ವಿರುದ್ಧ ಯಾರೇ ನಿಂತರೂ ಕೂಡ ಮುಲಾಜಿಲ್ಲದೆ ಅವರನ್ನ ನಾಶಪಡಿಸೋ ತನಕ ಇಸ್ರೇಲ್ ಸುಮ್ಮನೆ ಕೂರೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಹೀಗಾಗಿ ಹುಡುಕಿ ಹುಡುಕಿ ಉಗ್ರರನ್ನ ಕೊಲ್ಲೋ ಮೂಲಕ ಇಸ್ರೇಲ್ ತನ್ನ ಸೇಡನ್ನ ತೀರಿಸಿಕೊಳ್ತಾ ಇದೆ. ಇದರ ಮೂಲಕ ಒಂದ್ ರೀತಿ ಜಗತ್ತಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಮೈ ಕಂಟ್ರಿ ಇಸ್ ಅಟ್ ವಾರ್ ಫೈಟಿಂಗ್ ಫಾರ್ ಇಟ್ಸ್ ಲೈಫ್ ಬಟ್ ಆಫ್ಟರ್ ಐ ಹರ್ಡ್ ದ ಲೈಸ್ ಅಂಡ್ ಸ್ಲ್ಯಾಂಡರ್ಸ್ ಲೆವಲ್ಡ್ ಅಟ್ ಮೈ ಕಂಟ್ರಿ ಬೈ ಮೆನಿ ಆಫ್ ದ ಸ್ಪೀಕರ್ಸ್ ಅಟ್ ದಿಸ್ ಪೋಡಿಯಂ ಐ ಡಿಸೈಡೆಡ್ ಟು ಕಮ್ ಹಿಯರ್ and set the record straight. I decided to come here to speak for my people, to speak for my country, to speak for the truth. And here's the truth. Israel seeks peace. Israel yearns for peace. Israel has made peace and will make peace again. Yet we face savage enemies who seek our annihilation, and we must defend ourselves against these savage murderers. Our enemies seek not only to destroy us, they seek to destroy our common civilization and return all of us to a dark age of tyranny and terror. When I spoke here last year, I said we faced the same timeless choice that Moses put before the people of Israel thousands of years ago. As we were about to enter the Promised Land, Moses told us that our actions will determine whether we bequeath to future generations a blessing or a curse. And that is the choice we face today. The curse of Iran's unremitting aggression or the blessing of a historic reconciliation between Arab and Jew. In the days that followed that speech, the blessing I spoke of came into sharper focus. A normalization deal between Saudi Arabia and Israel seemed closer than ever.